ಹೆಲೋ ಡಿಸಾಪ್, ಹೇಗಿದ್ದಾರೆ ಎಲ್ಲರೂ? ಸೊ ಜೆಇಇ ಮೀನ್ಸ್ 2020 ಒಂದು ಕಟ್ ಆಫ್ ಹೇಗಿರುತ್ತೆ, ಅದರಲ್ಲೂ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಯಾವ ರೀತಿ ಡಿಸೈಡ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಜೆಇಇ ಮೀನ್ಸ್ ಕಟ್ ಆಫ್ ಈ ಒಂದು ಫಾಲೋವಿಂಗ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ಯಾಕ್ಟರ್ಸ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಯು ದಟ್ ಆಕ್ಚುಯಲ್ ಕಟ್ ಆಫ್ ಜೆಇಇ ಅದು ಯಾವಾಗ ಬಿಡ್ತಾರೆ ಅಂದ್ರೆ ಏಪ್ರಿಲ್ ಅಲ್ಲಿ ಆಗ್ತದಂತ ಒಂದು ಜೆಇಇ ಸೆಕೆಂಡ್ ಫೇಸ್ ಎಕ್ಸಾಮ್ ಇರುತ್ತಲ್ಲ, ಸೊ ಅದರ ನಂತರ ಜೆಇಇ ಮೀನ್ಸ್ 2020 ಒಂದು ಆಕ್ಚುಯಲ್ ಕಟ್ ಆಫ್ ಅನ್ನ ಬಿಡ್ತಾರೆ. ಇನ್ನು ಫ್ಯಾಕ್ಟರ್ಸ್ ನೋಡೋದಾದ್ರೆ ಫಸ್ಟ್ ಫ್ಯಾಕ್ಟರ್ ಬಂದ್ಬಿಟ್ಟು ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಇನ್ ದ ಜೆಇಇ ಎಂಟ್ರೆನ್ಸ್ ಎಕ್ಸಾಮ್. ಸೊ ಜೆಇಇ ಎಂಟ್ರೆನ್ಸ್ ಎಕ್ಸಾಮ್ಗೆ ಎಷ್ಟು ಮಂದಿ ಅಪಿಯರ್ ಆಗ್ತಾರೆ ಅದರಲ್ಲಿ ಒಂದು ಕಟ್ ಆಫ್ ಡಿಪೆಂಡ್ ಆಗಿರುತ್ತೆ. ಇನ್ನು ಸೆಕೆಂಡ್ ಫ್ಯಾಕ್ಟರ್ ನೋಡೋದಾದ್ರೆ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ ರಿಸೀವ್ ಫಾರ್ ದ ಪ್ರೋಗ್ರಾಮ್ ಟು ವಿಚ್ ಕ್ಯಾಂಡಿಡೇಟ್ ಹ್ಯಾಸ್ ಸಾಟ್ ಅಡ್ಮಿಷನ್. ಯಾವ ಒಂದು ಪ್ರೋಗ್ರಾಮಿಗೆ ಒಬ್ಬ ಕ್ಯಾಂಡಿಡೇಟ್ ಅಪಿಯರ್ ಆಗಿದ್ದಾನೆ, ಫಾರ್ ಎಕ್ಸಾಂಪಲ್ ಬಿ ಟೆಕ್ ಬಿ ಆರ್ಕ್ ಅಂತ ಎರಡು ಪ್ರೋಗ್ರಾಮ್ ಇರುತ್ತೆ. ಸೊ ಅಲ್ಲಿ ಆ ಅಪ್ಲಿಕೇಶನ್ ರಿಸೀವ್ ಆಗಿರ್ತಕ್ಕಂತಹ ಒಂದು ಬಿ ಟೆಕ್ ಬಿ ಪ್ರೋಗ್ರಾಮ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಕೂಡ ಅದರಲ್ಲಿ ಡಿಪೆಂಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಅವೈಲೇಬಲ್ ಸೀಟ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟು ಸೀಟ್ಸ್ ಇದಾವೆ IIT NIT IIIT ಅಲ್ಲಿ, ಸೊ ಅದರಲ್ಲೂ ಕೂಡ ಈ ಒಂದು ಕಟ್ ಆಫ್ ಡಿಪೆಂಡ್ ಆಗುತ್ತೆ. ಇನ್ನು ಫೋರ್ತ್ ಫ್ಯಾಕ್ಟರ್ ಕೂಡ ಇಲ್ಲಿ ಹೇಳುತ್ತೆ, ದಟ್ ಈಸ್ ದ ಡಿಫಿಕಲ್ಟಿ ಲೆವೆಲ್ ಆಫ್ ದ ಎಂಟ್ರೆನ್ಸ್ ಎಕ್ಸಾಮ್. ಸೊ ಈಗ ಬರೆದಿರ್ತಕ್ಕಂಥ ಒಂದು ಪೇಪರಿನ ಡಿಫಿಕಲ್ಟಿ ಲೆವೆಲ್ ಮೇಲೆ ಕೂಡ ಕಟ್ ಆಫ್ ಡಿಸೈಡ್ ಮಾಡ್ತಾರೆ. ಹಾಗೂ ದ ಕ್ಯಾಟಗರಿ ಅಂಡರ್ ವಿಚ್ ಕ್ಯಾಂಡಿಡೇಟ್ಸ್ ವಿಶಸ್ ಟು ಸರ್ಟ್ ಅಡ್ಮಿಷನ್ ಫಾರ್, ಫಾರ್ ಎಕ್ಸಾಂಪಲ್ GM OBC SC ST PWD. ಸೊ ಇಂಥವೆಲ್ಲ ಕ್ಯಾಟಗರೀಸ್ಗೆ ಡಿಫ್ರೆಂಟ್ ಕಟ್ ಆಫ್ಸ್ ಇರುತ್ತೆ. ಸೊ ಅಲ್ಲಿ ಎಷ್ಟು ಮಂದಿ ಸ್ಟೂಡೆಂಟ್ಸ್ ಬರೀತಿದ್ದಾರೆ ಈ ಒಂದು ಕ್ಯಾಟಗರಿಯಲ್ಲಿ, ಅದು ಕೂಡ ಒಂದು ಮ್ಯಾಚೇಬಲ್ ಫ್ಯಾಕ್ಟರ್ ಆಗುತ್ತೆ ಆ ಕಟ್ ಆಫ್ ಎಫೆಕ್ಟ್ ಆಗಲಿಕ್ಕೆ. ಸೊ ಅಡ್ವಾನ್ಸ್ ಬರೀಲಿಕ್ಕೆ ಈ ಒಂದು ಕಟ್ ಆಫ್ ಈ ಒಂದು ಫ್ಯಾಕ್ಟರ್ಸ್ಗಳು ಡಿಪೆಂಡ್ ಆಗಿರುತ್ತೆ. ಸೊ ತಾವಿಲ್ಲಿ ನೋಡ್ಬೇಕಾಗಿರುತ್ತೆ ಎರಡು ರೀತಿ ಕಟ್ ಆಫ್. ಒಂದ್ ಬಂದ್ಬಿಟ್ಟು ಅಡ್ವಾನ್ಸ್, ಸೊ ಈಗ ಡಿಸ್ಕಸ್ ಮಾಡಿದ್ದು ಅಡ್ವಾನ್ಸ್ ಕ್ವಾಲಿಫಿಕೇಶನ್ಗೆ ಬೇಕಾಗಿರ್ತಕ್ಕಂಥ ಒಂದು ಕಟ್ ಆಫ್. ಇನ್ನೊಂದು NIT ಮತ್ತು IIIT ಕಾಲೇಜಸ್ ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಕಟ್ ಆಫ್. ಸೊ ಒಳ್ಳೆ ಒಂದು ಕಾಲೇಜ್ ಇದೆ, ತುಂಬಾ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಆಗಿರ್ತಕ್ಕಂಥ ಒಂದು ಕಾಲೇಜ್, ತುಂಬಾ ಹೆಸರು ಮಾಡಿರ್ತಕ್ಕಂಥ ಟಾಪ್ NIT ಕಾಲೇಜ್ಗಳ ಒಂದು ಕಟ್ ಆಫ್ ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಬಿ ಅರೌಂಡ್ 160+ ಮಾರ್ಕ್ಸ್, ಸೊ 200+ ಮಾರ್ಕ್ಸ್ ಫಾರ್ ಟಾಪ್ 2 NITs. ಸೊ ಈ ರೀತಿ ಡಿಪೆಂಡ್ ಆಗಿರುತ್ತೆ, ವೇರಿಯಸ್ ಬ್ರಾಂಚಸ್ ಕಟ್ ಆಫ್ ಇರುತ್ತೆ. ಸೊ ಟಾಪ್ NIT ಕಾಲೇಜಸ್ ಗಳಿಗೆ ತುಂಬಾ ಹೈ ಕಟ್ ಆಫ್ ಇರುತ್ತೆ, ಅಂಡ್ ಮೀಡಿಯಂ NIT ಕಾಲೇಜಸ್ ಗಳಿಗೆ ಅರೌಂಡ್ 110-120 ಈ ರೀತಿ ಮಾರ್ಕ್ಸ್ ಗಳ ಒಂದು ಕಟ್ ಆಫ್ ಇರುತ್ತೆ. ಇನ್ನು ಪ್ರಿವಿಯಸ್ ಇಯರ್ ಕಟ್ ಆಫ್ ನೋಡ್ಬೋದು, 2019 ಆ ಒಂದು ಕಟ್ ಆಫ್ ಪರ್ಸೆಂಟೇಜ್ ಕಟ್ ಆಫ್ ಯಾವ ರೀತಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಅಂತ ಸೊ ಪಾಸ್ ಮಾಡಿ ನೋಡ್ಕೊಳ್ಳಿ. ಆಲ್ಸೋ 2015 ಇಂದ 2018 ವರೆಗೂ ಮಾರ್ಕ್ಸ್ ಮೆಸೇಜ್ ಮೇಲೆ ತಮಗೆ ಕಟ್ ಆಫ್ ಅನ್ನು ಪ್ರೊವೈಡ್ ಮಾಡ್ತಿದ್ರು. ಸೊ ಅದು ಕೂಡ ಇದೆ. ಸೊ ಅದನ್ನ ಅಷ್ಟು ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಪ್ರೀವಿಯಸ್ ಇಯರ್ ಇಂದ ಪರ್ಸೆಂಟೇಜ್ ಮೇಲೆ ತಮಗೆ ಒಂದು ಕಟ್ ಆಫ್ ಡಿಸೈಡ್ ಮಾಡ್ತಿದ್ದಾರೆ. ಸೊ 2019 ಅನ್ನು ನೋಡಿ, ಅದು ತಮ್ಮ ಒಂದು ರೆಫರೆನ್ಸ್ಗೆ 2015 ಇಂದ 2018 ವರೆಗೆ ಕಟ್ ಆಫ್ ಕೊಟ್ಟಿದ್ದೀನಿ. ಸೊ ಪಾಸ್ ಮಾಡಿ ನೋಡ್ಕೋಬಹುದು. ಇದೇ ರೀತಿ ಎಜುಕೇಶನ್ ರಿಲೇಟೆಡ್ ಸ್ಟಫ್ಗಳನ್ನ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ ವಿಡಿಯೋನ. ಮುಂದೆ ಬರುವಂತ KCET ರಿಲೇಟೆಡ್, NEET ರಿಲೇಟೆಡ್ ವಿಡಿಯೋಸ್ ಈ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.